ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಈಗ ವಾರ್ತೆಗಳ ವಿವರ. ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ HKCCI ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಕಲಬುರಗಿ ನಂತರ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಬಳಿಕ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ HKCCI ಅಧ್ಯಕ್ಷ ಅಮರನಾಥ್ ಪಾಟೀಲ್ ಅವರು ಮಾತನಾಡಿದರು. ನಮ್ಮ ಎನ್ವಿರಾನ್ಮೆಂಟ್ ಯಾವ ರೀತಿ ಬಿಟ್ಟು ಹೋಗ್ತಾ ಅಂತ ಒಂದು ಜ್ಞಾನ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಮಾರಾಟಗಾರರು ಅಷ್ಟೇ ಅಲ್ಲ, ಈವನ್ ಪ್ರತಿಯೊಬ್ಬ ಸಿಟಿಜನ್ ಆಫ್ ಇಂಡಿಯಾದಲ್ಲೂ ಬರಬೇಕು, ಪ್ರತಿಯೊಬ್ಬರಲ್ಲೂ ಬರಬೇಕು. ಪ್ಲಾಸ್ಟಿಕ್ ನಾವು ಬಳಕೆಯನ್ನು ನಾವು ಮಾಡಬಾರದು ಅಂತ ಒಂದು ಬರಬೇಕು. ಆ ರೀತಿ ಬಂದಾಗ ಮಾತ್ರ ಒಂದು ಸುಧಾರಣೆ ಆಗ್ತದೆ. ನನಗೆ ಅನಿಸಿದ ಮಟ್ಟಿಗೆ ಕೇವಲ ನಮ್ಮ ಒಂದು ವ್ಯಾಪಾರಿ ವರ್ಗವನ್ನು ಈ ರೀತಿ ಸ್ವಲ್ಪ ಹೆಚ್ಚು ಒತ್ತಡ ತರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. 100% ನಾವು ಇದು ಹೋಗ್ತೇವೆ. ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಬರಬಾರ್ದು, ಮುಂದೆ ಬರುವಂಥ ದಿನಗಳನ್ನು ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡುತ್ತೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಪ್ಯಾನಿಕ್ ವಿಷಯ ಏನು ಅಂತಂದರೆ, ಇಮಿಡಿಯೇಟ್ ಆಗಿ ಹೀಗೆ ನಾವು ಮಾಡ್ತೀವಿ ಅನ್ನೋದಕ್ಕಿಂತಲೂ ನಮ್ಮ ಗ್ರಾಹಕರಲ್ಲಿ, ನಮ್ಮ ಕಸ್ಟಮರ್ಸಲ್ಲಿ, ಈಗ ಮಹಾರಾಷ್ಟ್ರದಲ್ಲಿ ಕಾನೂನು ಇದೆ, ಈವನ್ ಮಾರ್ಕೆಟ್ ಕೂಡಲ್ಲ ಅವ್ರು ಪ್ಲಾಸ್ಟಿಕ್ ಬ್ಯಾಗ್ ಏನಾದರೂ ತೊಗೊಂಡು ಹೋಗಿದ್ರೆ 5,000 ದಂಡ ಅಂತೇಳಿ ಅದು ಕಾನೂನು ಮಾಡಿದ್ದಾರೆ. ಈವನ್ ಪ್ರೆಸೆಂಟ್ಮೆಂಟ್ ಕಾನೂನು ಇದೆ. ಸುಮ್ಮನೆ ಮಾರ್ಕೆಟಲ್ಲಿ ಬ್ಯಾಗ್ ತೊಗೊಂಡಿರ್ತಾರೆ. ನಮ್ಮಲ್ಲಿ ಏನಾಗಿದೆ ಪ್ಯಾನಿಕ್ ವಿಷಯ ಅಂತಂತಂದರೆ, ಕಸ್ಟಮರ್ಸ್ ಯಾರಾದರೂ ಬಂದರೆ ಗೂಡ್ಸ್ ಖರೀದಿ ಮಾಡ್ತಾರೆ, ನಾವೊಂದು 10 ಗೂಡ್ಸ್ ತೊಗೊಂಡಿದ್ದೀವಿ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕ್ಬಿಡಿ, ಕ್ಯಾರಿ ಬ್ಯಾಗಲ್ಲಿ ಹಾಕ್ಬಿಡಿ ಅಂತಾರೆ. ಈಗ ಹಾಕ್ಬಿಡ್ದೇ ಇದ್ರೆ ಬಿಟ್ಟು ಹೋಗುವಂಥ ಸಂದರ್ಭಗಳಿವೆ. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ, ಕಾಲಸ್ ಆನ್ ಎನಿ ಕ್ವೈರಿ. ತದನಂತರ ಕಲಬುರಗಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಮಾತನಾಡಿದರು. ಮಾಡಿದಾಗ ನಮ್ಮ ಅನ್ನ ಗಮನಕ್ಕೆ ಬಂದಿರೋದು ಟೈಮ್ ಬೇಕು, ಒಂದು 24 hours ಟೈಮ್ ಕೊಟ್ಟರೆ ನಾವು ಇದೆಲ್ಲ ಮೂವ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಈಗ ಮುಂಚಿತವಾಗಿಯೇ ಕಾರ್ಪೊರೇಷನ್ ಕಮಿಷನರ್, ಕಾರ್ಪೊರೇಷನ್ ಆಫೀಷಿಯಲ್ಸ್ ಕೇಳಿ ಅಸೋಸಿಯೇಷನ್ ಎಲ್ಲ ಕರೆದು ಮೀಟಿಂಗ್ ಮಾಡಿ ಈ ಥರ ನೀವು ಡೆಡ್ಲೈನ್ ಕೊಡ್ತೀವ, ಅದರೊಳಗೆ ಬೇರೆ ಇದಕ್ಕೆ ಶಿಫ್ಟ್ ಆಗಬೇಕು. ಜನ ಬರ್ತಾರೆ, ಅವ್ರು ಏನು ಮಾಡ್ತಾರೆ, ಅವರು ಆಟೋಮೆಟಿಕ್ಲಿ ಬದಲಾವಣೆ ಆಗ್ತಾರೆ. ಬಟ್ ನಾವು ಸ್ವಲ್ಪ ಕರೆಕ್ಟಾಗಿ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರೆ ಆಟೋಮೆಟಿಕ್ಲಿ ತೆಗೆದು ಬೇರೆ ಏನು ದಾರಿನೂ ಇಲ್ಲ. ಇಲ್ಲ ಇನ್ನೊಂದು ತಿಂಗಳು ಟೈಮ್ ಕೊಡ್ತೀವಿ ಅಂದ್ರೂ ಕೂಡ ಒಂದು ತಿಂಗಳಲ್ಲಿ ಏನೇನು ಮಾಡ್ತೀವಿ, ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಬೇಕು, ಏನು ಮಾಡ್ತೀವಿ. ಮ್ಯಾಕ್ಸಿಮಮ್ ಎಸ್ಟಾಬ್ಲಿಷ್ಡ್ ಅಲ್ಟರ್ನೇಟಿವ್ ಇಲ್ಲ ಅಂದಿಲ್ಲ, ಅಲ್ಟರ್ನೇಟಿವ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಪೇಪರ್ ಕಪ್, ಈಗ ನನ್ನ ಆಫೀಸ್ನಲ್ಲಿ ನಾವು ಯಾವುದು ಯೂಸ್ ಮಾಡ್ತಾ ಇಲ್ಲ ಪ್ಲಾಸ್ಟಿಕ್. ಇದರಲ್ಲಿ ಸರ್ಕಾರವನ್ನು ಲಾಲೇಶ ಮಾಡಿದ್ದಾರೆ, ಯಾವುದೇ ಸಭೆಗಳಲ್ಲಿ ಈ ವಾಟರ್ ಬಾಟಲ್ಸ್ ಕೂಡ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಬಾಟಲ್ ಶಿಫ್ಟ್ ಮಾಡಿದ್ವಿ, ಈಗ ಎಲ್ಲ ಗ್ಲಾಸ್ ಇಲ್ಲ ಪೇಪರ್ ಕಳ್ಸ್ಕೊಡ್ತೇವೆ, ಅದು ಕೂಡ ಚೀಪಾಗಿ ಅವೈಲೇಬಲ್ ಇದೆ. ಅದೇ ಅಂಗಡಿನಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಮಾಡ್ತಾರೋ, ನಾನು ರೈಟ್ ಮಾಡಿದಾಗ ನಾನು ನೋಡಿದ್ದೆ ಎಲ್ಲ ಅಂಗಡಿಗಳು, 3-4 ಅಂಗಡಿ ನೋಡಿದ್ದೆ, ಎಲ್ಲ ಅಂಗಡಿಗಳು ಪೇಪರ್ ಕಪ್ ಇಟ್ಕೊಂಡಿದ್ದಾರೆ. ಬಟ್ ಅದಕ್ಕಿಂತ ಸ್ವಲ್ಪ ಚೀಪ್ ಅಂತ ಕಾಣ್ತದೆ ಪ್ಲಾಸ್ಟಿಕ್. ಸೊ ಚೀಪ್ ಇದೆ, ಅದಕ್ಕೆ ಆ ಕಾರಣದಿಂದ ಮಾಡ್ತಾರೆ. ಏನೇ ಅಮೌಂಟ್ ಇಲ್ಲ, ಅದನ್ನು ನೀವು ಕನ್ಸ್ಯೂಮರ್ಗೆ ಟ್ರಾನ್ಸ್ಫರ್ ಮಾಡ್ತೀರ. 1 rupee ಕೊಟ್ಟು ಒಂದು ತಗೊಳ್ತೀವಿ, 2 rupees ಕೊಟ್ಟು ತಗೊಳ್ತೀವಿ ಅಂದರೆ ಎಕ್ಸ್ಟ್ರಾ ಅಮೌಂಟ್ ಬರೋದನ್ನು ಕನ್ಸ್ಯೂಮರ್ ಯಾರು ತಗೊಳ್ತಾನೋ ಅವ್ರಿಗೆ ಕೊಡ್ತೀವಿ, ಜನರಿಗೆ ಕೊಡ್ತೀವಿ.
ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಕಮಿಷನರ್ ಆರ್ ಎಸ್ ಪೆದ್ದಯ್ಯ, ಪತ್ರಕರ್ತ ವಾದಿರಾಜ್ ವ್ಯಾಸಮುದ್ರ, ದೇವಯ್ಯ ಗುತ್ತೇದಾರ್, ಶಿವಶಾಣಪ್ಪ ನಂದಗಿರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.